ನಮಸ್ಕಾರ ಸ್ನೇಹಿತರೆ, ಕಾರ್ಸ್ವಾಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಕಿರಣ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಯೂಲು ಎಲೆಕ್ಟ್ರಿಕ್ ಸ್ಕೂಟ್ರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಎಲೆಕ್ಟ್ರಿಕ್ ಸ್ಕೂಟ್ರಲ್ಲ ಆ್ಯಕ್ಚುಲಾಗಿ ಇದು ಎಲೆಕ್ಟ್ರಿಕ್ ಸೈಕಲ್ಲು. ಸೊ ಬನ್ನಿ ಹಾಗಾದರೆ ಇದನ್ನು ಹೇಗೆ ಉಪಯೋಗಿಸೋದು, ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು. ಮೋಸ್ಟ್ ಪ್ರಾಬಬ್ಲಿ ಇದು ಸಿಟೀಲಿರೋರಿಗೆ ಹೆಚ್ಚಾಗಿ ಯೂಸ್ ಆಗುತ್ತೆ. ಯೂಸ್ ಅಂದರೆ ಒಂದು ಪುಟ್ ಪ್ಲೇಸಿನ ಒಂದು ಹತ್ತಿರದ ಡೆಸ್ಟಿನೇಷನ್, ಅಂದರೆ ಒಂದು 4-5 ಕಿಲೋಮೀಟ್ರ್ ಡೆಸ್ಟಿನೇಷನ್ ನೀವೇನಾದರೂ ರೀಚ್ ಆಗ್ತೀರಾ, ಅಂಥ ಸಮಯಕ್ಕೆ ನಿಮಗೆ ಕಡಿಮೆ ಹಣದಲ್ಲಿ ಒಂದು ಎಲೆಕ್ಟ್ರಿಕ್ ಸೈಕಲ್ ಬೇಕು ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಬನ್ನಿ ಹಾಗಾದರೆ ಈ ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಇದನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನು ನೋಡೋಣ. ಸೊ ನೀವೇನಾದರೂ ನಮ್ಮ ಚಾನಲ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಕೆಳಗಡೆ ಇರೋ ರೆಡ್ ಕಲರ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಹಾಗಾದರೆ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹಾಗಾದರೆ ಬನ್ನಿ ವೀಕ್ಷಕರ, ಇವತ್ತು ಪ್ರವೀಣ್ ಶೆಟ್ಟಿಯವರು ನಮಗೆ ಈ ಯೂಲು ಸೈಕಲ್ ಏನಿದೆ ಇದನ್ನು ಹೇಗೆ ಉಪಯೋಗಿಸೋದು ಮತ್ತು ಇದಕ್ಕೆ ಅಮೌಂಟ್ ಎಷ್ಟಾಗುತ್ತೆ, ಯಾವ ರೀತಿ 1 ಅವರ್ಗೆ ಎಷ್ಟು ಚಾರ್ಜಸ್ ಆಗುತ್ತೆ ಇದನ್ನೆಲ್ಲ ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಾದರೆ ಪ್ರವೀಣ್ ಶೆಟ್ಟಿಯವ್ರನ್ನ ಕೇಳಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಪ್ರವೀಣ್ ಶೆಟ್ಟಿ ಅವರೇ, ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು ಸರ್, ಹೇಳಿ ಸರ್. ನಮಗೆ ಇದ್ರ ಬಗ್ಗೆ ಸ್ವಲ್ಪ ಇದನ್ನು ಹೇಗೆ ಉಪಯೋಗಿಸೋದು ಮತ್ತು ಇದು ಫೇರ್ಸ್ ಎಷ್ಟಾಗುತ್ತೆ, ರೇಟ್ಸ್ ಎಷ್ಟಾಗುತ್ತೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿ ಸರ್. ಇದು ಅಂತ ಕಷ್ಟ ಏನಿಲ್ಲ ಸರ್, ನಿಮಗೆ ಪ್ಲೇಸ್ಟೋರಲ್ಲಿ ಯೂಲೋ ಮಿರಾಕಲ್ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು ಕೇಳುತ್ತೆ. ಅದಾದಮೇಲೆ ನಿಮ್ಮದು ಮಾಮೂಲಿ ನಾರ್ಮಲಾಗಿ ಎಲ್ಲ ಆ್ಯಪ್ಗಳನ್ನು ಹೇಗೆ ಡೌನ್ಲೋಡ್ ಮಾಡ್ತೀರೋ ಆ ಥರ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ OTP ಕೇಳುತ್ತೆ. OTPಗಳಂದರೆ OTP ಕೊಟ್ಟು ಕೊಡಬೇಕು. ಕೊಟ್ಟಾದಮೇಲೆ ನಿಮಗೆ 250 ರುಪೀಸ್ ಡೆಪಾಸಿಟ್ ಮಾಡಬೇಕಾಗುತ್ತೆ. 250ನಾ? ಹೌದು ಸರ್, 250. ನೀವು ನಾರ್ಮಲ್ ಸೈಕಲ್ ಬೇಕು ಅಂದರೆ 100 ರುಪೀಸು. ಸೊ ಈ ಥರ ಬ್ಯಾಟ್ರಿ ಸೈಕಲ್ ಬೇಕು ಅಂದರೆ 250 ರುಪೀಸ್ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ. ಓಕೆ. ಸೊ ನಿಮ್ಗೆ ಡೆಪಾಸಿಟ್ ಮಾಡಿದ್ಮೇಲೆ ಇಲ್ಲಿ ಸ್ಕ್ಯಾನರ್ ಇರುತ್ತೆ ಸರ್, ನೋಡಿ ಸರ್, ನಿಮಗೆ ಇಲ್ಲೂ ಇದೆ ಇಲ್ಲೂ ಇದೆ. ಸ್ಕ್ಯಾನರು, ನೀವು ಸ್ಕ್ಯಾನರಿಗೆ ಹೋಗಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಈ ವೆಹಿಕಲ್ ನಿಮಗೆ ಸಿಗುತ್ತೆ ಅನ್ನೋ ಮಾಹಿತಿ ನಿಮ್ಗೆ ಸಿಗುತ್ತೆ. ವೆಹಿಕಲ್ ಸಿಕ್ಕಾದ್ಮೇಲೆ ನೀವು ಎಲ್ಲಿಗೆ ಹೋಗಬೇಕು, ಈಗ ನಿಯರ್ ಬೈ ನಮಗೆ ಬಿಲೋ ಒಂದು 10 ಕಿಲೋಮೀಟರ್ ಎಲ್ಲಿಗೆ ಬೇಕು, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೋದು ಸರ್, ಯಾವುದೇ ಥರ ತೊಂದರೆ ಏನಿಲ್ಲ. ಅಂಥ ಜಾಸ್ತಿ ಸ್ಪೀಡ್ ಏನಿಲ್ಲ ಸರ್, 20-30 ಕಿಲೋಮೀಟರಲ್ಲಿ ಹೋಗ್ಬೋದು. ಅಷ್ಟು ಸ್ಪೀಡಲ್ಲಿ ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಇದಲ್ಲ. ಹೌದು ಸರ್, ಇದು ಬಿಟ್ಟಾಗಲಿಂದ ನಮ್ಮ ಸಿಟಿಯಲ್ಲಿ ಇರುವಂತಹ ಗ್ರಾಹಕರಿಗೆ ತುಂಬ ಅನುಕೂಲ ಆಗಿದೆ. ತುಂಬ ಅನುಕೂಲ ಆಗಿದೆ. ಮೊದಲನೇದಾಗಿ ಯೂಲು ಸೈಕಲ್ಗಳನ್ನ ನೀವು ಬಳಸಬೇಕು ಅಂದರೆ ಯೂಲು ಮಿರಾಕಲ್ ಅನ್ನೋ ಒಂದು ಆ್ಯಪ್ ಒಂದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಮೊಬೈಲ್ ನಂಬರ್ ಮತ್ತು ಹೆಸರನ್ನು ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ನೀವೇನಾದರೂ ಎಲೆಕ್ಟ್ರಿಕ್ ಸೈಕಲ್ಗಳನ್ನ ಬಳಸ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ 250 ರೂಪಾಯಿಗಳ ಒಂದು ಡೆಪಾಸಿಟನ್ನು ಮಾಡಬೇಕಾಗುತ್ತೆ. ಮತ್ತು ನೀವೇನಾದರೂ ನಾರ್ಮಲ್ ಸೈಕಲ್ಗಳನ್ನ ಬಳಸ್ತಾ ಇದ್ದೀರಾ ಅಂದರೆ 100 ರೂಪಾಯಿ ಡೆಪಾಸಿಟನ್ನು ಮಾಡಬೇಕಾಗುತ್ತೆ. ನಾವಿವತ್ತು ಇಲ್ಲಿ ಬಳಸಿದ್ದು ಎಲೆಕ್ಟ್ರಿಕಲ್ ಸೈಕಲ್ ಆದ್ದರಿಂದ ನಮಗೆ 250 ರೂಪಾಯಿ ಡೆಪಾಸಿಟ್ ಆಯಿತು. ಮತ್ತು ಸುಮಾರು 50 ನಿಮಿಷ ಈ ಸೈಕಲನ್ನು ಬಳಸಿದ್ದಕ್ಕೆ 50 ರೂಪಾಯಿ ಚಾರ್ಜ್ ಆಗಿರುವಂಥದ್ದು. ಅಂದರೆ ನಿಮಿಷದ ಪ್ರಕಾರ ಪ್ರತಿ ನಿಮಿಷಕ್ಕೆ 1 ರೂಪಾಯಿ ಅಷ್ಟು ಚಾರ್ಜಸ್ ಆಗುವಂಥದ್ದು. ಇನ್ನು ಈ ಸೈಕಲ್ಗಳ ರೈಡಿಂಗ್ ಎಕ್ಸ್ಪೀರಿಯೆನ್ಸನ್ನು ಕೇಳೋದಾದರೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಚೆನ್ನಾಗಿತ್ತು. ಎಲೆಕ್ಟ್ರಿಕಲ್ ಸೈಕಲ್ ಆಗಿದ್ದರಿಂದ ಇದರಲ್ಲಿ ಬ್ಯಾಟ್ರಿಯನ್ನು ಕೂಡ ಅಳವಡಿಸಲಾಗಿರುತ್ತೆ. ಹಾಗಾಗಿ ಇದು ನೀವು ನಾರ್ಮಲಾಗಿ ಪೆಡಲ್ಗಳನ್ನೇನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗೇ ಇದೆ ಎಕ್ಸ್ಪೀರಿಯೆನ್ಸ್, ಏನು ತೊಂದರೆ ಇಲ್ಲ. ಒಂದು 30 ಕಿಲೋಮೀಟ್ರ್ ಸ್ಪೀಡ್ ಒಳಗಡೆ ನೀವು ಆರಾಮವಾಗಿ ಓಡಾಡಬಹುದು. ಬಟ್ 4-5 ಕಿಲೋಮೀಟ್ರ್ಗಿಂತ ಹೆಚ್ಚಾಗಿ ಓಡಾಡ್ತೀನಿ ಅಂದರೂ ನಿಮ್ಮ ತಾಳ್ಮೆ ಮುಖ್ಯ ಆಗುತ್ತೆ. ಇಲ್ಲಿ ನೀವೇನಾದರೂ ಆರಾಮವಾಗಿ ಸಿಟಿನ ಸುತ್ತಾಡ್ತೀನಿ, ನನಗೆ ಮೈಂಡಲ್ಲಿ ಏನೂ ಟೆನ್ಷನ್ ಇಲ್ಲ ಅಂದರೆ ನೀವು ಬೇಕಾದರೆ 10 ಕಿಲೋಮೀಟ್ರ್ ಬೇಕಾದ್ರೂ ಓಡಾಡ್ಬೋದು, ಅದರಲ್ಲೇನೂ ತೊಂದರೆ ಇಲ್ಲ. ಮತ್ತು ಇದರಲ್ಲಿ ಬ್ಯಾಟ್ರಿ ಏನಿದೆ ಇದು ಇಂಡಿಕೇಷನನ್ನು ಕೊಡ್ತಾ ಇರುತ್ತೆ ನಿಮಗೆ, ಇದರಲ್ಲಿ 8% ಬ್ಯಾಟ್ರಿ ಇದೆ ಏನು ಎಲ್ಲ ಒಂದು ಇಂಡಿಕೇಷನನ್ನು ಕೂಡ ಈ ಎಲೆಕ್ಟ್ರಿಕಲ್ ಸೈಕಲಲ್ಲಿ ಕೊಡ್ತಾ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ಯೂಲು ಸೈಕಲ್ನ ಮಿರಾಕಲ್. ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ತಪ್ಪದೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ವೀಡಿಯೋನ ನೀವೇನಾದರೂ ಈ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ನಾನು ನಿಮ್ಮ ಕಿರಣ್. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಶುಭ ದಿನ.